नमस्कार इनसाइड स्टोरी के स्वागत नान शर्मिता शेट्टी नूकाट किताट कच्चाट रैत कहळिगे केंद्र कंगालु गाड़ी स्नान उरुळु सेवे वंदु मुत्तिगे नूरारु अवतार इदु कई कहळिय इंटरेस्टिंग स्टोरी केंद्र सरकार ರೈತ ನೀತಿ ಏನಿದೆ ಕಾಯ್ದೆ ಏನಿದೆ ಅದನ್ನ ವಿರೋಧಿಸಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ಪ್ರತಿಭಟನೆಗೆ ರ್ಯಾಲಿಯನ್ನ ನಡೆಸೋದಕ್ಕೆ ಕರೆಯನ್ನ ಕೊಟ್ಟಿದ್ರು ಹಾಗಾದ್ರೆ ಬೆಳಗ್ಗೆಯಿಂದ ಈ ರ್ಯಾಲಿಯಲ್ಲಿ ಪ್ರತಿಭಟನೆಯಲ್ಲಿ ಏನೆಲ್ಲ ಆಯಿತು ಒಂದಿಷ್ಟು ಇಂಟರೆಸ್ಟಿಂಗ್ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ವಿಜುವಲ್ ಸಮೇತವಾಗಿ ಹಾಗಾದ್ರೆ 1 ಬೈ 1 ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವಿಜುವಲ್ ಅಲ್ಲಿ ಏನೇನ ಆಯಿತು ನಾಯಕರು ಯಾವ ತರ ಹೋರಾಟವನ್ನ ಮಾಡಿದ್ರು ಅಂತ ಮೊದಲನೇದಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಇಲ್ಲಿ ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ಅವರು ತಮ್ಮ ಬೆಂಬಲಿಗರ ಜೊತೆಯಲ್ಲಿ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಪ್ರಯತ್ನಪಟ್ಟಾಗ ಅಲ್ಲಿ ಮಹಿಳಾ ಪೇದೆಗಳು ಅವರನ್ನು ತಡಿತಾರೆ ಅಲ್ಲಿ ತಳ್ಳಾಟ ನೂಕಾಟ ಆಗುತ್ತೆ ಪರಸ್ಪರ ವಾಕ್ ಸಮರ ಎಲ್ಲ ನಡೆಯುತ್ತೆ जोर बंदू तक शुरू बिंदी अदू हिंग बर तिर्ग नो कई हिंग बंत ना हिंग हेल्ले प्लीज डोंट टच मी अंत हे हिंग कई हमर मुटलू इला हे ना हिडक कड़े इपत् जन बंद कड़े हिडक्रे हनते सर बट सती अंत या अग्रेसिव ननू अर्थ आगे बट बटर निजवा नम क्रिमिनल सर नोड़ इला इू युवर दिस इज फॉर योर ओन सेफ्टी अंत तिर्ग हिडको तिर्ग तलो सीरे अर्ध बंदु हंग तिर्ग बंद बंद हिडको तिर्ग कल्सद्रे इट वाज नॉट इंटेंशन नान या नानूमती नान दृश्य एरली तोरस्ता री सदर्भली साकु वाहन बंद अदर ड्रैवर ऐन रैलियल होता वाहन सीधा हम पोलिस नुग्सबिटे अद्दाने सो आ सदर्भली पोलिस गाय आगे पोलिस आतन अल हिडको सरिया बारसदार थल्सदार अल्दरे सेरको मत आतन वर्षकू पड़क ಉದ್ದೇಶ ಇದ್ದಿದ್ದು ರಾಜಭವನ ಚಲೋ ಅಂತ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಇಷ್ಟೆಲ್ಲ ಬೆಳವಣಿಗೆಗಳು ಬೆಳಗ್ಗೆಯಿಂದಲೂ ಕೂಡ ಆಗ್ತಾ ಇತ್ತು ಬೇರೆ ಬೇರೆ ಕಡೆಯಲ್ಲಿ ರ್ಯಾಲಿಯಲ್ಲಿ ನಡೆಸ್ತಾ ಇದ್ರು ಈಗ ರಾಜಭವನಕ್ಕೆ ಹೋಗಬೇಕು ಅಂತಂದ್ರೆ ಸಾಧ್ಯ ಇರಲಿಲ್ಲ ಪೊಲೀಸರು ಅಲ್ಲಲ್ಲಿ ತಡೀತಾ ಇದ್ರು ಪೊಲೀಸರ ಕಣ್ಣ ತಪ್ಪಿಸಿ ಈಶ್ವರ ಕಂಡ್ರೆ ಮತ್ತೆ ರಾಮಲಿಂಗ ರೆಡ್ಡಿ ಹೆಂಗೋ ರಾಜಭವನದ ಮುಂಭಾಗಕ್ಕೆ ಬಂದು ತಲುಪಿದ್ರು ಆದ್ರೆ ಪೊಲೀಸರು ಅಲ್ಲಿ ಬಿಡಲಿಲ್ಲ ಅವರನ್ನ ವಶಕ್ಕೆ ಪಡೆಕೊಂಡ್ರು ಪಾರ್ಕಲ್ಲಿ ಮಾತಾಡಿದ ಮೇಲೆ ರಾಜಭವನ ವರೆಗೂ ಬರೋದು ಅಂತ ನಮ್ಮ ಕಾರ್ಯಕ್ರಮ ಇತ್ತು ಆದರೆ ಪೊಲೀಸ್ ಅವರು ತಡೆ ಅಲ್ಲೇ ತಡೆದು ಬಿಟ್ರು ಎಲ್ಲಾದನ್ನು ನಮ್ಮ ನಾಯಕರು ಎಲ್ಲಾನು ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸಮಯ ಇವತ್ತು ಕೊಟ್ಟಿದ್ರೆ ಭೇಟಿ ಆಗಬೇಕಾಗಿತ್ತು ಆ ಮೂರು ಕಾಯ್ದೆಗಳನ್ನು ವಿತರಣೆ ಮಾಡ್ಕೋಬೇಕು ರದ್ದು ಮಾಡಬೇಕು ಅದು ರೈತರ ಹೋರಾಟ ನಮ್ಮ ಬೆಂಬಲ ಕೂಡ ಅದಕ್ಕೆ ಫ್ರೀಡಂ ಮುಂದಿನ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ಒಂದಿಷ್ಟು ಜನ ಕಾರ್ಯಕರ್ತರು ಪುಷ್ಪ ಅಮರನಾಥ್ ಅವರ ನೇತೃತ್ವದಲ್ಲಿ ರಾಜಭವನದ ಬಳಿಗೆ ಬರ್ತಾರೆ ಅವರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಪಡುತ್ತಾರೆ 10ಕ್ಕೂ ಹೆಚ್ಚು ಕಾರ್ಯಕರ್ತರು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಎಲ್ಲ ಕೂಗ್ತಾರೆ ಆದರೆ ಪೊಲೀಸರು ಅವಕಾಶ ಮಾಡ್ಕೊಳ್ಳೋದಿಲ್ಲ ಅವರನ್ನು ಕೂಡ ವಶಕ್ಕೆ ಪಡೆಕೊಂಡ್ರು विरोधी नीतिया विरोधवा ರೈತರಿಗೆ ಅನ್ನದಾತರಿಗೆ ಶಕ್ತಿ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಡಿ ದೇಶಾದ್ಯಂತ ಆಂದೋಲನವನ್ನು ಹಮ್ಮಿಕೊಂಡಿದೆ ಇದು ಬರಿ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು ರೈತರ ಹೋರಾಟ ರೈತರ ಬದುಕಿದ್ರೆ ದೇಶ ಬದುಕುತ್ತೆ ಧನ್ಯವಾದ ಕೇಂದ್ರ ಸರ್ಕಾರ ಮುಂದಿನ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಬಂದು ಇವತ್ತು ಜಮಾಯಿಸಿದರು ರ್ಯಾಲಿಯಲ್ಲಿ ಪಾಲ್ಗೊಂಡ್ರು ಎಲ್ಲರ ಉದ್ದೇಶ ಇದ್ದಿದ್ದು ಹೋಗಿ ರೀಚ್ ಆಗಬೇಕು ರಾಜಭವನಕ್ಕೆ ಅಲ್ಲಿ ಮುತ್ತಿಗೆ ಹಾಕಬೇಕು ಅಂತ
सो पोलिस अलर्ट आगद्व साकु संख्यली कार्यकर्त बरता अली जमानेगता मुखंड सेर कांग्रेस कार्यकर्तर बंधु तम वशक् पड़क ತೋರಿಸುತ್ತಿದ್ದೀವಿ ಪ್ರಮುಖ ನಾಯಕರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಒಂದಿಷ್ಟು ವಾಗ್ವಾದ ಎಲ್ಲ ಆಯಿತು ತಳ್ಳಾಟ ನೂಕಾಟ ಎಲ್ಲ ಜೋರಾಗಿ ನಡೆಯಿತು ಯಾಕಂದ್ರೆ ಇವರು ಬೆಳಗೆಯಿಂದ ಕೂಡ ಆರೋಪವನ್ನ ಮಾಡುತ್ತಾ ಇದ್ದರು ಸಿದ್ದರಾಮಯ್ಯ ಇರಬಹುದು ಡಿಕೆ ಶಿವಕುಮಾರ್ ಇರಬಹುದು ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದರು ಈ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮನ್ನ ಕ್ರಿಮಿನಲ್ ತರ ನೋಡ್ತಾ ಇದೆ ಈಗ ನಮಗೆ ಪ್ರತಿಭಟನೆ ಮಾಡೋದಕ್ಕೂ ಹಾಗಾದ್ರೆ ಹಕ್ಕಿಲ್ವಾ ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಹಾಗಾದ್ರೆ ಅಂತ ಹೇಳ್ತಾ ಇದ್ರು ಇಲ್ಲಿ ಸಿದ್ದರಾಮಯ್ಯ ಅವರನ್ನ ತಮ್ಮ ವಶಕ್ಕೆ ಪಡೆಕೊಳ್ಳೋದಕ್ಕೆ ಹೋದಾಗ ಸೋ ಅಲ್ಲಿ ಸಾಕಷ್ಟು ವಾಗ್ವಾದ ಎಲ್ಲ ನಡೆಯಿತು ತಳ್ಳಾಟ ನೂಕಾಟ ಎಲ್ಲ ಆಯ್ತು ಡಿಕೆ ಶಿವಕುಮಾರ್ ಅವರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆಕೊಂಡ್ರು ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಾಗ್ವಾದ ತಳ್ಳಾಟ ನೂಕಾಟ ಎಲ್ಲ ಜೋರಾಗಿ ಇತ್ತು ಇವರನ್ನ ಯಾವುದೇ ಕಾರಣಕ್ಕೂ ರಾಜಭವನ ಮುತ್ತಿಗೆ ಹಾಕೋದಕ್ಕೆ ಬಿಡಬಾರದು ಅನ್ನೋದು ಪೊಲೀಸರ ಒಂದು ಉದ್ದೇಶ ಆಗಿತ್ತು ಅಲ್ಲಿ ಪೊಲೀಸರು ಎಷ್ಟೇ ತಡೆದರೂ ಪರವಾಗಿಲ್ಲ ನಾವು ಅಲ್ಲಿ ನುಗ್ಗಲೇಬೇಕು ಮುತ್ತಿಗೆ ಹಾಕಲೇಬೇಕು ಈ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಗುರಿಯಾಗಿತ್ತು ಆದರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಪ್ರಮುಖ ನಾಯಕರನ್ನ ತಮ್ಮ ವಶಕ್ಕೆ ಪಡೆಕೊಂಡರು ಮುಂದಿನ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ರಿಂದ ಪೊಲೀಸರಿಗೂ ಕೂಡ ಅಲ್ಲಿ ಹರಸಾಹಸ ಪಡುವಂತ ಸಿಚುಯೇಷನ್ ನಿರ್ಮಾಣ ಆಗಿತ್ತು ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಬಂದಿದ್ರು ನೆನ್ನೆ ಒಂದು ಲೆಟರ್ ಕೊಟ್ಟಿದ್ರು ಸರಿ ಆದ್ರೆ ಕಮಿಷನರ್ ಹೇಳಿಬಿಟ್ಟಿದ್ರು ಕಮಲ್ ಪಂತ್ ಅವರು ಒಂದು ಲೆಟರ್ ಬಂದಿದೆ ಆದ್ರೆ ಅನುಮತಿಯನ್ನ ಕೊಟ್ಟಿಲ್ಲ ನಾವು ಅಂತ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಾಗ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಪೊಲೀಸರಿಗೂ ಕೂಡ ಒಂದು ತರ ಚಾಲೆಂಜ್ ಆಗಿತ್ತು ಈ ಒಂದು ಪ್ರತಿಭಟನೆಯನ್ನ ನಿಭಾಯಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಾಹನ ಸವಾರಿಗೆ ಎಫೆಕ್ಟ್ ಕೊಟ್ಟಿದ್ದು ಈ ಟ್ರಾಫಿಕ್ ಜಾಮ್ ಯಾಕಂದ್ರೆ ನೆನ್ನೆ ಇಂದು ನ್ಯೂಸ್ 18 ನಲ್ಲಿ ನಾವು ಈ ಬಗ್ಗೆ ಹೇಳ್ತಾನೆ ಇದ್ವಿ ಕಾಂಗ್ರೆಸ್ ನವರು ಬೃಹತ್ ಮಟ್ಟದ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿರೋದ್ರಿಂದ ಸೋ ಇವತ್ತು ಯಾವ ತರ ಟ್ರಾಫಿಕ್ ಆಗಬಹುದು ಪರ್ಯಾಯ ಮಾರ್ಗಗಳು ಏನೇನು ಇರುತ್ತೆ ಸೋ ಎಲ್ಲಿಂದ ಎಲ್ಲಿ ತನಕ ಇವರು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ತಾರೆ ಮತ್ತೆ ನೀವು ಯಾವ ತರ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ ಅದು ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು ಟ್ರಾಫಿಕ್ ಕಿರಿಕಿರಿ ಇನ್ನು ಇವತ್ತಿನ ಪ್ರತಿಭಟನೆ ಈ ರ್ಯಾಲಿಯಲ್ಲಿ ಒಂದಿಷ್ಟು ವಿಶೇಷತೆಗಳು ಕಂಡುಬಂತು ಅದರಲ್ಲಿ ಒಂದು ಪ್ರಮುಖವಾಗಿರೋದು ಪ್ರಮುಖ ನಾಯಕರು ಟ್ರ್ಯಾಕ್ಟರ್ ಮೇಲೆ ಸವಾರಿ ಮಾಡಿದ್ರು ಈ ರ್ಯಾಲಿಯಲ್ಲಿ ಹೋಗಿದ್ರು ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಇದು ರೈತರ ಪರವಾಗಿ ನಡೆದಂತ ರ್ಯಾಲಿ ಆಗಿದ್ರಿಂದ ರೈತರಿಗೆ ನಾವು ಸಪೋರ್ಟ್ ಆಗಿ ನಾವು ಧ್ವನಿಯಾಗಿ ನಿಲ್ತೀವಿ ಅಂತ ಹೇಳಿಬಿಟ್ಟು ಇವರು ಒಂದು ಬೃಹತ್ ರ್ಯಾಲಿ ಕೈಗೊಂಡಿದ್ರಿಂದ ಈ ಟ್ರ್ಯಾಕ್ಟರ್ ಅಲ್ಲಿ ಕೂತ್ಕೊಂಡು ರ್ಯಾಲಿಯಲ್ಲಿ ಪಾಲ್ಗೊಂಡ್ರು ಮತ್ತೊಂದು ವಿಶೇಷವಾಗಿ ಕಂಡು ಬಂದಿದೇನು ಅಂದ್ರೆ ಈ ಸ್ನಾನ ಮಾಡೋ ಮುಖಾಂತರನೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅಂದ್ರೆ ಈ ರೈತರ ಕಷ್ಟ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಇವರು ವಿನೂತನವಾಗಿ ಈ ರೀತಿನೂ ಕೂಡ ಪ್ರತಿಭಟನೆ ಮಾಡಿದ್ರು ಈ ರ್ಯಾಲಿಯ ಮತ್ತೊಂದು ವಿಶೇಷತೆ ಅಂತಂದ್ರೆ ರೈತರ ಸಂಕೇತವಾಗಿರುವಂತ ಎತ್ತಿನ ಗಾಡಿನು ತಂದಿದ್ರು ಎತ್ತುಗಳನ್ನ ತಂದಿದ್ರು ಅದರ ಮೇಲೂ ಕೂಡ ಒಂದಿಷ್ಟು ಕಾರ್ಯಕರ್ತರು ಮುಖಂಡರು ಈ ರ್ಯಾಲಿಯಲ್ಲಿ ಸಾಗೋ ಮುಖಾಂತರವಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು
ಮತ್ತೊಂದು ವಿಶೇಷತೆ ಅಂತಂದ್ರೆ ಉರುಳು ಸೇವೆ ಮಾಡೋ ಮುಖಾಂತರವಾಗಿನೂ ಕೂಡ ಅಂದ್ರೆ ರಸ್ತೆ ಮಧ್ಯದಲ್ಲೇ ಉರುಳು ಸೇವೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದಿಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು ಇವತ್ತಿನ ಈ ರ್ಯಾಲಿಯಲ್ಲಿ ವಿಶೇಷವಾಗಿ ಕಂಡು ಬಂದಿದ್ದು ಈ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ರೈತರಿಗೆ ಇವರು ಮರಣ ಶಾಸನವನ್ನ ಬರೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಬಿಂಬಿಸುವಂತ ಒಂದು ಚಿತ್ರಣವನ್ನ ಅಲ್ಲಿ ಅವರು ಮಾಡಿದ್ರು ಅಂದ್ರೆ ರೈತರಿಗೆ ಯಾವ ತರ ಈ ಒಂದು ಎಪಿಎಂಸಿ ಕಾಯ್ದೆ ಇರಬಹುದು ಇವರ ಕಾಯ್ದೆಗಳನ್ನು ಹೊಸದಾಗಿ ಏನು ಜಾರಿಗೆ ತಂದಿದ್ದಾರೆ ಆತರ ಹೊರಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಈಗ ಸದ್ಯಕ್ಕೆ ತಡೆಯಾಜ್ಞೆ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರದ ಈ ನಿಲುವು ಏನಿದೆ ಇದು ಸರಿಯಿಲ್ಲ ಇದು ರೈತರಿಗೆ ಈ ತರ ಮರಣ ಶಾಸನ ಬರೆಯೋ ಹೊರಟಿದೆ ಅಂತ ಹೇಳಿಬಿಟ್ಟು ಒಂದರ ಅಣುಕು ಪ್ರದರ್ಶನವನ್ನು ಈ ತರ ಮಾಡಿದ್ರು ಕಾರ್ಯಕರ್ತರು ಮತ್ತೊಂದು ವಿಶೇಷತೆ ಇವತ್ತಿನ ಕಾಂಗ್ರೆಸ್ನ ಬೃಹತ್ ರ್ಯಾಲಿಯಲ್ಲಿ ಕಂಡು ಬಂದಿದ್ದು ಅಂತಂದ್ರೆ ನಗಾರಿಯನ್ನ ಬಡಿಯೋ ಮುಖಾಂತರ ಈ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ರು ಧನ್ಯವಾದಗಳು ಧನ್ಯವಾದಗಳು ಇನ್ನು ರೈತರ ಪರವಾಗಿ ನಾವೆಲ್ಲರೂ ಕೂಡ ಈ ರ್ಯಾಲಿಯನ್ನ ಮಾಡ್ತಿರೋದು ರೈತರ ಧ್ವನಿಯಾಗಿ ಅಂತ ನಾಯಕರೇ ಹೇಳ್ಕೊಂಡಿದ್ರಿಂದ ಎಲ್ಲರೂ ಕೂಡ ಇವತ್ತು ಸಹಜವಾಗಿ ರೈತರನ್ನ ಬಿಂಬಿಸುವಂತ ಹಸಿರು ಶಾಲನ್ನ ಹಾಕೊಂಡು ಬಂದಿದ್ರು ಇವತ್ತಿನ ಸಮಾವೇಶದಲ್ಲಿ ಸಭಾ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಹಸಿರು ಶಾಲನ್ನ ಇದರ ಮೇಲಕ್ಕೆ ತಿರುಗಿಸಿದ್ರು ರಾಜ್ಯಗಳು ನಿಸಲಿ ರಾಜ್ಯಗಳಲ್ಲಿ ಅಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಹೋರಾಟ ರಾಜ್ಯ ಮಟ್ಟಕ್ಕೆ ಸೀಮಿತ ಅಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಹೋರಾಟ ಈ ಸಮಸ್ಯೆ ರೈತರಿಗಿರ್ಬೋದು ಕಾರ್ಮಿಕರಿರ್ಬೋದು ಕೊರೋನಾ ಸಂದರ್ಭದಲ್ಲಿ ಆದಂತ ಅನ್ಯಾಯ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡಕ್ ಆಗ್ಲಿಲ್ಲ ರೈತರಿಗೆ ರಕ್ಷಣೆ ಕೊಡಕ್ ಆಗ್ಲಿಲ್ಲ ರೈತನಿಗೆ ಒಂದು ಸಣ್ಣ ಹಣ ಕೂಡ ಅವನ ಅಕೌಂಟ್ಗೆ ಹಾಕಕ್ ಆಗ್ಲಿಲ್ಲ ಎಲ್ಲ ವೃತ್ತಿಯಲ್ಲಿ ಇದ್ದಂತ ಎಲ್ಲ ಕಾರ್ಮಿಕರಿಗೆ ಅಕೌಂಟ್ಗೆ ದುಡ್ಡು ಕೊಡಕ್ ಆಗ್ಲಿಲ್ಲ ಪ್ರಧಾನಮಂತ್ರಿಗಳಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ 20 ಲಕ್ಷ ಕೋಟಿ ಮುಖ್ಯಮಂತ್ರಿಗಳೇ ಈ ರಾಜ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ ನೀವು ಯಾವ ರೈತನಿಗೆ ಶರಣ ಸಿಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಯಾರೂ ಕೂಡ ಚಳುವಳಿಯನ್ನ ಹತ್ತಿಕ್ಕಂತ ಕೆಲಸವನ್ನ ಮಾಡಬಾರದು ಚಳುವಳಿಯನ್ನ ಹತ್ತಿಕ್ಕಿದ್ರೆ ಅದು ತಿರುಗುಬಾಣ ಆಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಗೂಟ ಹೊಡ್ಕೊಂಡು ನೀವು ಕೂರಲ್ಲ ರಾಜ್ಯದ ರೈತರು ಮನಸ್ಸು ಮಾಡಿದ್ರೆ ನಿಮ್ಮ ಸರ್ಕಾರವನ್ನ ಕಿತ್ತೊಗೆಯದು ಅಸಾಧ್ಯದ ಮಾತಲ್ಲ ಈಗಾಗಲೇ ರೈತರು ದೇಶದಲ್ಲಿ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರವನ್ನ ಕಿತ್ತೆಸಿಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದನ್ನ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತಿನ ಕಾಂಗ್ರೆಸ್ ಬೃಹತ್ ರ್ಯಾಲಿಯ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಬೇಕಾದ ಬೃಹತ್ ಪ್ರತಿಭಟನೆಯಲ್ಲಿ ರ್ಯಾಲಿಯಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಸಂಗತಿಗಳು ನಡೆದಿವೆ ಒಂದೊಂದಾಗಿ ನಿಮ್ಮ ಮುಂದೆ ದೃಶ್ಯ ಸಮೇತ ಇಡ್ತಾ ಇದ್ವಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಪ್ರಮುಖ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಇವತ್ತು ಆನಂದರಾವ್ ಮೇಲ್ಸೇತುವೆಯಲ್ಲಿ ಅವರಿಗೆ ತಡೆಯನ್ನ ಒಡೆದ್ರು ಕೂಡ ಆ ದೃಶ್ಯ ಯಾವ ತರ ಇತ್ತು ಎಷ್ಟು ಸಂಖ್ಯೆಯಲ್ಲಿ ಇವತ್ತು ಆ ಕಾರ್ಯಕರ್ತರು ಬಂದು ಜಮಾವಣೆ ಆಗಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಇದರ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ರಿಂದ ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆ ಉಂಟಾಯಿತು ಇತರ ರ್ಯಾಲಿ ಬಂದಾಗ ಆ ರ್ಯಾಲಿಯನ್ನ ಸ್ವಲ್ಪ ತೆರವುಗೊಳಿಸಿ ಪೊಲೀಸರು ಅಲ್ಲಲ್ಲಿ ಸಂಚಾರಕ್ಕೆ ಅನುಬಂಧ ಮಾಡಿಕೊಡ್ತಾ ಇದ್ರು ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ ತನಕ ಬೃಹತ್ ರ್ಯಾಲಿಯನ್ನು ಇವರು ಹಮ್ಮಿಕೊಂಡಿದ್ದು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಇತರ ಕಾರ್ಯಕರ್ತರು ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿಕೊಂಡು ಕಾಲ್ನಡಿಗೆಯಲ್ಲೂ ಕೂಡ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಮತ್ತು ಹೊರಟರು
ಇಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ಈಗ ಕೊರೋನಾ ನಿಯಮಾವಳಿ ಇನ್ನೂ ಕೂಡ ಇದೆ. ಸೊ ಈಗ ಬಿಜೆಪಿ ಅವರಿಗೆ ಇದು ಅನ್ವಯ ಆಗೋದಿಲ್ವಾ ಹಾಗಾದ್ರೆ ಅಂತ ಕೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ನಮಗಾದ್ರೆ ಒಂದು ನ್ಯಾಯ, ಅವ್ರಿಗಾದ್ರೆ ಮತ್ತೊಂದು ನ್ಯಾಯನ? ಸೊ ನಮ್ಗೆಲ್ಲ ಆದ್ರೆ ಈ ತರ ತಡೆ ಓಡ್ತಾರೆ, ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ತಾರೆ, ವಶಕ್ಕೆ ಪಡ್ಕೊಳ್ತಾರೆ. ಬಿಜೆಪಿ ಅವ್ರು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ ನಾಯಕರ ಈಗ ಪ್ರಶ್ನೆ. ಈ ಪ್ರತಿಭಟನೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಪಾಲ್ಗೊಂಡಿದ್ರು. ಸೊ ಇವತ್ತಿನ ಪ್ರತಿಭಟನೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಜೊತೆಗೆ ವಿತ್ ವಿಜುವಲ್ಸ್ ನಿಮ್ಮ ಮುಂದೆ ಇಡ್ತೀನಿ, ಒಂದು ಬ್ರೇಕ್ ಆಗ. ಈ ಹಸಿರು ಸೀರೆಯಲ್ಲಿ ಮನಸ್ಸು ಮೇಲೆಯಲ್ಲಿ ವಿತ್ ವಿಜುವಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೀವು ಮೌರ್ಯ ಸರ್ಕಲ್ ನಲ್ಲಿ ಟ್ರ್ಯಾಕ್ಟರ್ ಏರಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಬಂದ್ರು, ರೈತರ ಪರವಾಗಿ ನಿಂತರು. ಮೆಜೆಸ್ಟಿಕ್ ನಿಂದ ಹೊರಟಂತ ಈ ಒಂದು ಬೃಹತ್ ರ್ಯಾಲಿ, ಪ್ರತಿಭಟನಾ ರ್ಯಾಲಿ ಫ್ರೀಡಂ ಪಾರ್ಕ್ ರೀಚ್ ಆಯಿತು. ಅಲ್ಲಿ ನಾಯಕರು ಮಾತನಾಡಿದ್ರು. ಮಾನವ ಗುಣವ ಎಲ್ಲಿದ್ದೀರಿ, ಮಾನವ ಗುಣವ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ರಿಂದ ಅಲ್ಲಿ ಆ ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸ ಆಗಿದೆ ಅಂತ ಇವ್ರುಗಳ ಆರೋಪ ಮಾಡ್ತಾ ಇದ್ರು. ಆದ್ರೆ ಪರಿಸ್ಥಿತಿಯನ್ನ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕಾಗಿತ್ತು. ಪೊಲೀಸರು ಸಾಕಷ್ಟು ಜನರನ್ನ ತಮ್ಮ ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆಯಿತು. ಈ ತರ ಕಾರ್ಯಕರ್ತರ ಶರ್ಟ್ಗಳೆಲ್ಲ ಹರಿದೋಯ್ತು. ಆದರೂ ಕೂಡ ಅವರು ಈ ಪೊಲೀಸರ ವಿರುದ್ಧ ಮತ್ತೆ ಕೇಂದ್ರ ಸರ್ಕಾರದ ನಿಲುವುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೂ ಕೂಡ ಈಗ ಮನವಿಯನ್ನ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಈ ಬುಲೆಟಿನ್ ಮುಗಿಸೋಕ್ಕೂ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗುತ್ತದೆ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.